ಸೆಗ್ಮೆಂಟ್ ಬಂದು ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಸೆಗ್ಮೆಂಟ್ ವಿಚ್ ಇಸ್ ಮೈ ಫೇವ್ರೆಟ್ ಸೆಗ್ಮೆಂಟ್. ಸೊ ಇಲ್ಲಿ ಬಂದಿರೋ ಇಷ್ಟು ಕಾರ್ನು ನೋಡಿ, ಸೊ ಈ ಕಾರ್ ಹೀಗಿತ್ತ ಅಂತ ಹೇಳೋ ಸರ್ಪ್ರೈಸ್ ನಮಗೆ ಆಗೋಗ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದ್ದನ್ನ ಮಾಡಿಫೈ ಮಾಡಿದ್ದಾರೆ. ಆ್ಯಂಡ್ ಒಂದೊಂದು ಕಾರ್ ನೋಡಿದ್ರೆ ಅಯ್ಯೋ ಕ್ಯೂಟ್ ಅನಿಸುತ್ತೆ, ಒಂದೊಂದು ಕಾರ್ ನೋಡಿದ್ರೆ ಅಬ್ಬಾ ಮಾನ್ಸ್ಟರ್ ಅನಿಸುತ್ತೆ. ಸೊ ಅದರದ್ದು ಇಂಜಿನ್ ಆಗಲಿ, ಟೈರ್ಸ್ ಆಗಲಿ, ಸಸ್ಪೆನ್ಷನ್ಸ್ ಆಗಲಿ, ಡ್ಯಾಮ್ ಗುಡ್. ಸೀರಿಯಸ್ಲಿ ಎಲ್ಲ ಮಾಡಿಫೈಡ್ ಆ್ಯಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಒಂದು ಕಾರ್ ತೊಗೊಳೋದಲ್ಲದೆ ಅದಕ್ಕೆ ಲಕ್ಷಾಂತರ ಹಣ ಹಾಕ್ಬಿಟ್ಟು ಅದನ್ನು ಮಾಡಿಫೈ ಮಾಡೋಂಥದ್ದು ನಿಜವಾಗ್ಲೂ ಕಾರ್ ಪ್ಯಾಷನ್ ಇದ್ದವ್ರ ಕೈಯಿಂದ ಮಾತ್ರ ಇದು ಸಾಧ್ಯ. ಆ್ಯಂಡ್ ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಅಮೇಝಿಂಗ್, ಬ್ಯೂಟಿಫುಲ್. ಸೊ ಆಡಿಯೋ ಸಿಸ್ಟಮ್ಸ್ ಇರ್ಬೋದು ಅಥವಾ ಇದರ ಒಳಗಿರುವಂಥ ಇಂಟೀರಿಯರ್ ಥಿಂಗ್ಸ್ ಇರ್ಬೋದು, ರಿಯಲಿ ಡ್ಯಾಮ್ ಗುಡ್. ನಂಗೆ ಕಾರಿಂದ ಹೊರಗಡೆ ಬರಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅದೇ ಥರ ನೀವು ಎಂಜಾಯ್ ಮಾಡಿ. ಜಸ್ಟ್ ವಾಚ್ ಇಟ್. ಮಾರುತಿ 800 ನಿಂದ ಹಿಡಿದು ಸಾಕಷ್ಟು ಹೈ ಎಂಡ್ ಕಾರ್ಗಳು ಇಲ್ಲಿವೆ. ಆದರೆ ಎಲ್ಲಾ ಕಾರ್ಗಳ ಲುಕ್ ಮಾತ್ರ ಫುಲ್ ಚೇಂಜ್ ಆಗಿದೆ. ಎಲ್ಲಿ ನೋಡಿದ್ರು ಕಾರ್ಗಳು ಒಂದಕ್ಕಿಂತ ಒಂದು ಕಲರ್ಫುಲ್ ಕಾರ್ಗಳೇ. ನೀವು ಈ ಕಾರ್ಗಳನ್ನ ನೋಡಿದ್ರೆ ಖಂಡಿತ ಅದು ಯಾವ ಮಾಡೆಲ್ ಕಾರ್ ಅನ್ನೋದನ್ನ ಗುರುತಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಾರುತಿ 800 ಕಾರ್ಗೂ ಇಲ್ಲಿ ಹೈಟೆಕ್ ಲುಕ್ ಬಂದಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋ ಈ ಕಾರ್ಗಳನ್ನ ನೋಡ್ತಿದ್ರೆ ಕಾರ್ ಪ್ರಿಯರು ಸಖತ್ ಥ್ರಿಲ್ ಆಗೋದಂತೂ ಗ್ಯಾರಂಟಿ. ಇವೆಲ್ಲ ಕಂಡು ಬಂದಿದ್ದು ಯಲಹಂಕದ ಸೂಪರ್ನೋವಾ ಅರೇನಾದಲ್ಲಿ. ಮಾಕ್ ಕಂಪನಿ 2014 ಸ್ಟ್ರೀಟ್ ಕಸ್ಟಮ್ ಕಾರ್ ಶೋ ಅನ್ನ ಆಯೋಜಿಸಿತ್ತು. ದೇಶದಲ್ಲಿಯೇ ಮೊದಲ ಬಾರಿಗೆ ಈ ರೀತಿಯ ಕಾರ್ ಶೋ ಆಯೋಜಿಸಲಾಗಿದೆ. ಈ ಶೋದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಅಲ್ಲಿ ವೆರೈಟಿ ಕಾರ್ಗಳ ಪ್ರದರ್ಶನ ಕೂಡ ನಡೀತು. ಫೋರ್ ವೀಲ್ ಆಫ್ ರೋಡ್ ಡ್ರೈವ್ ಅಂತೂ ಜನರ ಗಮನ ಸೆಳೆಯಿತು. ಸುಮಾರು 25ಕ್ಕೂ ಹೆಚ್ಚು ಕಾರ್ಗಳು ಈ ವಿಭಾಗದಲ್ಲಿದ್ವು. ಒಟ್ಟು 5 ವಿಭಾಗಗಳಲ್ಲಿ ನಡೆದ ಕಾರ್ ಮೇಳದಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ವಿಭಿನ್ನ ಬಗೆಯ ಕಾರ್ಗಳು ನೋಡುಗರ ಕಣ್ಮನ ಸೆಳೆದ್ವು. ಎಂಒಸಿ ಇಂಡಿಯಾ ಆರ್ಗನೈಸ್ ಮಾಡಿರುವಂತಹ ಒಂದು ಕಾರ್ ಪಾರ್ಟಿಸಿಪೇಷನ್ ಅಲ್ಲಿ ಆಡಿಯೋ ಇನ್ಸ್ಟಾಲೇಷನ್ ವಿಭಾಗಕ್ಕೆ ಬರೋದಾದ್ರೆ ನೋಡಬಹುದು ಇಲ್ಲಿ ಸಾಕಷ್ಟು ಕಾರ್ಗಳಿವೆ. ಈ ಕಾರ್ಗಳಲ್ಲಿ ನೀವು ನೋಡಿದ್ರೆ ಆಡಿಯೋ ಬರುವಂತಹ ಒಂದು ಅಟ್ರಾಕ್ಟಿವ್ ಆಗಿರೋಕೆ ಈ ಕಾರ್ನ ವಿಶೇಷತೆ ಏನಂದ್ರೆ ಸುಮಾರು 10ಕ್ಕೂ ಹೆಚ್ಚು ಸ್ಪೀಕರ್ಗಳ ಜೊತೆಯಲ್ಲಿ 2 ಸಬ್ ಊಫರ್ಗಳನ್ನು ಇಟ್ಟಿರುವಂತಹದ್ದು ನೀವು ನೋಡ್ತಿರಬಹುದು. ಕಾರ್ ಒಳಗಡೆ ಎಲ್ಲಾನು ಸಹ ಒಂದು ಸ್ಪೀಕರ್ಗಳಿದ್ರೆ ಹಿಂದೆಗಡೆನು ಸಹ ದೊಡ್ಡದಾದಂತಹ ಒಂದು ಸ್ಪೀಕರ್ ಇಟ್ಟಿದ್ದಾರೆ. ಇದು ಈ ಕಾರಿನ ವಿಶೇಷತೆ. ಆದ್ರೆ ಪಕ್ಕದಲ್ಲಿರುವಂತಹ ಮತ್ತೊಂದು ಕಾರ್ನಲ್ಲಿ ನೋಡಬಹುದು ನೀವು ಅವರು ಕಾರಿನ ಒಳಗಡೆನೆ ಸಹ ಇಂಟೀರಿಯರ್ ಒಂದು ಅಟ್ರಾಕ್ಟಿವ್ ಆಗಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು ಈ ಪ್ಯಾನಲ್ ಆಗ್ಬೋದು, ಈ ಫುಲ್ ಸಂಪೂರ್ಣವಾಗಿ ಒಳಗಡೆ ಎಲ್ಲಾನು ಸ್ಪೀಕರ್ಗಳಾಗ್ಬೋದು ಒಂದು ಅಟ್ರಾಕ್ಟಿವ್ ಆಗಿರೋ ತರ ಮಾಡ್ಕೊಂಡು ಹೊರಗಡೆಯೂ ಸಹ ಸಾಕಷ್ಟು ಒಂದು ಸ್ಪೀಕರ್ಗಳನ್ನು ಇಟ್ಟಿದ್ದಾರೆ. ಮತ್ತೆ ಇನ್ನೊಂದ್ ಕಡೆ ಈ ಬ್ಲೂ ಕಾರ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ ನೋಡಬಹುದು ನೀವು ಡ್ರೈವರ್ ಸೀಟ್ ಸಮೇತ ಹಿಡಿದು ಇಲ್ಲೆಲ್ಲಾನು ಸಹ ಇಂಟೀರಿಯರ್ ಒಳಗಡೆ ಇಂಟೀರಿಯರ್ಗೋಸ್ಕರ ಆಗಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಹೆಲ್ಮೆಟ್ ಧರಿಸಿರುವಂತಹ ಒಂದು ಪೈರೇಟ್ ಇರುವಂತಹ ಒಂದು ಗೇರ್ ಲಿವರ್ ಇಟ್ಟಿದ್ದಾರೆ.
ಅದರ ಜೊತೆಲೇನೆ ಈ ಸಬ್ ಊಫರ್ಸ್ ಊಫರ್ಸ್ ಜೊತೆ ಸ್ಪೀಕರ್ ಗಳ ಜೊತೆಲಿ ಊಫರ್ ಗಳ ಜೊತೆಲೇನೆ ಸಹ ಒಂದು ಮಾನಿಟರ್ ಸಹ ಅಂದ್ರೆ ಟಿವಿ ನೋಡುವಂತಹ ಮಾನಿಟರ್ ಸಹ ಇಟ್ಟಿದ್ದಾರೆ ಸಂಪೂರ್ಣವಾಗಿ ಒಂಥರ ಅಟ್ರಾಕ್ಟಿವ್ ಆಗಿರುವಂತದ್ದು ನೀವು ನೋಡ್ತಿದ್ರೆ ಒಳಗಡೆ ನೋಡ್ತಿದ್ರೆ ಸೌಂಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಯಾವ ತರ ಸೌಂಡ್ ಸಿಸ್ಟಮ್ ಇದೆ ಅಂತ ಒಂದು ಎಲ್ಲಾ ರೀತಿಯಾದಂತಹ ಒಂದು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅದರ ಜೊತೆಲಿ ಸ್ಪೀಕರ್ಸ್ ಅದಕ್ಕೆ ಸಪೋರ್ಟ್ ಮಾಡುವಂತಹ ಊಫರ್ಸ್ ಎಲ್ಲಾ ಇಟ್ಟಿರುವಂತದ್ದು ಇನ್ನ ಮನೆಯಿಂದ ನೀವು ನೋಡ್ತಿರಬಹುದು ಹೇಗೆ ಇದು ಸೌಂಡ್ ಬರುತ್ತೆ ಅಂತ ಯಾವ ತರ ಇದೆ ಅಂತ ನೋಡಬಹುದು ಕಾರ್ ಸಂಪೂರ್ಣವಾಗಿ ಎಕ್ಸ್ಟೀರಿಯರ್ ಜೊತೆಲಿ ಇರೋದನ್ನ ನೋಡಿದ್ರೆ ನೋಡ್ತಿರಬಹುದು ಒಳಗಡೆ ಇಂಟೀರಿಯರ್ ಈ ತರ ಇದೆ ನೀವು ನೋಡಬಹುದು ಮತ್ತೊಂದು ಸತಿ ಅದು ಪೈರೇಟ್ ಇರುವಂತಹ ಒಂದು ಗೇರ್ ಲಿವರ್ ಅಲ್ಲಿದೆ ಅಷ್ಟೇ ಅಲ್ಲದೆ ಆಂಗ್ರಿ ಬರ್ಡ್ಸ್ ಅಂತ ಒಂದು ವಿಶೇಷವಾಗಿರುವಂತಹ ಒಂದು ಗೇಮ್ಗೋಸ್ಕರನೇ ಅದನ್ನು ಸಹ ಇಟ್ಟಿದ್ದಾರೆ ಒಂದು ಸೀಟ್ ಬೆಲ್ಟ್ಗೋಸ್ಕರ ಅದರ ಜೊತೆಲಿ ಇಂಟೀರಿಯರ್ ನೀವು ನೋಡ್ತಿದ್ರೆ ಒಂಥರ ಚೆನ್ನಾಗಿರೋ ಇದೆ ಎಕ್ಸ್ಟೀರಿಯರ್ ಸಹ ಇದಕ್ಕೆ ಏನು ಕಡಿಮೆ ಇಲ್ಲ ಮತ್ತೆ ಇದ್ರ ಒಳಗಡೆನೆ ನೋಡಿ ಈ ಸಂಪೂರ್ಣವಾಗಿ ಊಫರ್ಸ್ ಸಬ್ಊಫರ್ಸ್ ಮತ್ತೆ ಅದರ ಜೊತೆಲಿ ಇರುವಂತಹ ಒಂದು ಪವರ್ ಸಪ್ಲೈಯರ್ ಜೊತೆ ಬಿಟ್ಟು ಲೈಟಿಂಗ್ ಸಹ ಇಟ್ಟಿರುವಂಥದ್ದು ಜನ ಇದು ಯಾವ ತರ ಇಷ್ಟಪಟ್ಟಿದ್ದಾರೆ ಅವರ ಇಷ್ಟಪಟ್ಟಿರುವಂತಹ ರೀತಿಯಲ್ಲಿ ಕಾರ್ಗಳನ್ನ ವಿನ್ಯಾಸ ಮಾಡಿಸಿ ಇವತ್ತಿನ ಒಂದು ಪ್ರೋಗ್ರಾಮ್ಗೆ ತಂದಿರುವಂಥದ್ದು ಮಾಕ್ 2014 ಕಸ್ಟಮೈಸ್ ಕಾರ್ ಎಕ್ಸಿಬಿಷನ್ ಶೋನಲ್ಲಿ ಸಾಕಷ್ಟು ತಿಳಿಸೋದಿದೆ ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್.